ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಪಠ್ಯದಲ್ಲಿ ಕೆಲವೊಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ ಈಗ ಹೊಸ ಸರ್ಕಾರ ಬರ್ತಾ ಇದ್ದಂತೆ ಪಠ್ಯ ಪರಿಷ್ಕರಣೆ ವಿಚಾರ ಮುನ್ನೆಲೆಗೆ ಬಂದಿದೆ ಆರ್ಎಸ್ಎಸ್ ಸಂಸ್ಥಾಪಕ ಹೆಡಗೆವಾರ್ ಪಠ್ಯ ಕತ್ತರಿಗೆ ಒತ್ತಾಯ ಕೇಳಿ ಬಂದಿದೆ ಚಕ್ರವರ್ತಿ ಸೂಲಿಬೆಲೆ ಅವರ ಪಾಠವನ್ನು ಕೂಡ ತೆಗೆದು ಹಾಕುವಂತೆ ಒತ್ತಾಯ ಕೇಳಿ ಬರ್ತಾ ಇದೆ ಹೊಸ ಸರ್ಕಾರ ಬರ್ತಾ ಇದ್ದಂತೆ ಪಠ್ಯ ಪರಿಷ್ಕರಣೆ ವಿಚಾರ ಈಗ ಮುನ್ನೆಲೆಗೆ ಬಂದಿರುವಂತದ್ದು ಇನ್ನು ಚಕ್ರವರ್ತಿ ಸೂಲಿಬೆಲೆ ಪಾಠ ತೆಗೆದು ಹಾಕುವಂತೆ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ ತಾಯಿ ಭಾರತೀಯ ಅಮರ ಪುತ್ರರು ಅನ್ನುವ ಪಠ್ಯ ಕತ್ತರಿಗೂ ಕೂಡ ಒತ್ತಾಯ ಕೇಳಿ ಬಂದಿದ್ದು ಈ ಒತ್ತಾಯವನ್ನ ಮಾಡಿರುವಂತದ್ದು ಶಿಕ್ಷಣ ತಜ್ಞ ನಿರಂಜನ್ ಆರಾಧ್ಯ ಅವರು ಸಿಎಂ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಶಿಕ್ಷಣ ತಜ್ಞ ನಿರಂಜನ್ ಆರಾಧ್ಯ ಅವರು ಶಿಕ್ಷಣ ತಜ್ಞರು ಕೂಡ ಸೇರಿ ಕೆಲ ಹಿರಿಯ ಸಾಹಿತಿಗಳಿಂದ ಒತ್ತಾಯ ಕೂಡ ಕೇಳಿ ಬಂದಿದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತರ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ ಪ್ರಗತಿ ಶಿಕ್ಷಣ ತಜ್ಞರ ಒತ್ತಾಯ ಏನು ನಾಗೇಂದ್ರ ಪಠ್ಯಪುಸ್ತಕ ಪರಿಷ್ಕರಣೆಯ ವಿಚಾರವಾಗಿ ಕಳೆದ ಬಾರಿ ಸಾಕಷ್ಟು ಡೆವಲಪ್ಮೆಂಟ್ ಗಳಾಗಿತ್ತು ಅಂದ್ರೆ ಈ ಹಿಂದೆ ಇದ್ದಂತಾ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ವಿರುದ್ಧ ಕೂಡ ಸಾಕಷ್ಟು ವಾಗ್ದಾಳಿಯನ್ನ ನಡೆಸಲಾಗಿತ್ತು ಏನಪ್ಪಾ ಅಂತ ಹೇಳಿದ್ರೆ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷ ಆಗಿರುವಂತಾ ರೋಹಿತ್ ಚಕ್ರತೀರ್ಥ ಅವರನ್ನ ಇಟ್ಟುಕೊಂಡು ಒಂದು ಸಮುದಾಯದ ಓಲೈಕೆ ಮಾಡುವಂತಾ ಪ್ರಯತ್ನ ಜೊತೆಗೆ ಮಕ್ಕಳ ಮೇಲೆ ಒಂದು ಸಮುದಾಯದ ವಿಚಾರವನ್ನ ಒಂದು ಸಮುದಾಯದ ಮೌಲ್ಯವನ್ನ ಮಕ್ಕಳ ಮೇಲೆ ಹೇರುವ ಪ್ರಯತ್ನ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಸಾಹಿತಿಗಳು ಶಿಕ್ಷಣ ತಜ್ಞರು ಕಿಡಿಕಾರಿದ್ರು ಅದಾದ ಮೇಲೆ ಈಗ ಕೂಡ ಈಗ ನೂತನ ಸರ್ಕಾರ ರಚನೆ ಆಗಿರೋದ್ರಿಂದ ಸಿಎಂ ಸಿದ್ದರಾಮಯ್ಯನವರಿಗೆ ಶಿಕ್ಷಣ ತಜ್ಞ ನಿರಂಜನ ಆರಾಧ್ಯ ಅವರು ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ ಏನಪ್ಪಾ ಅಂತ ಕೇಳಿದ್ರೆ ಈಗ ಆಲ್ರೆಡಿ ಇರುವಂತ ಚಕ್ರವರ್ತಿ ಸೂಲಿಬೆಲೆ ಅವರ ಪಾಠವಾಗಿ ಅವುಗಳನ್ನು ಕೈಬಿಡಬೇಕು ಅವರು ಬರೆದಿರುವಂತ ಪಾಠವನ್ನ ಕೈಬಿಡಬೇಕು ಅದರ ಜೊತೆಗೆ ಹೆಡ್ಡೆವಾರ್ ಅವರು ಭಾಷಣದ ವಿಚಾರವಾಗಿ ಇರುವಂತ ಪಠ್ಯವನ್ನು ಕೂಡ ಕೈಬಿಡಬೇಕು ಅನ್ನುವಂತ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ ಅದರ ಜೊತೆಗೆ ಇನ್ನೊಂದು ವಿಚಾರ ಇಲ್ಲಿ ಹೈಲೈಟ್ ಆಗುತ್ತೆ ಏನಪ್ಪಾ ಅಂತ ಕೇಳಿದ್ರೆ ಎನ್ಇಪಿ ಅನ್ನ ಜಾರಿ ಮಾಡಿದ್ದಾರೆ ಆ ರಾಷ್ಟ್ರೀಯ ಶಿಕ್ಷಣ ನೀತಿಯಿಂದ ಮಕ್ಕಳಿಗೆ ಯಾವುದೇ ರೀತಿಯಾದಂತ ಪ್ರಯೋಜನ ಇಲ್ಲ ಬದಲಾಗಿ ಒಂದಷ್ಟು ಗೊಂದಲಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಈ ಗೊಂದಲಗಳಿಗೆ ಎಡೆ ಮಾಡಿ ಕೊಡಬಾರದು ಸೋ ಈ ಹಿನ್ನೆಲೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಕೂಡ ಈಗ ಆಲ್ರೆಡಿ ಜಾರಿಗೆ ಬಂದಿರುವ ಎನ್ಇಪಿ 2020 ಅನ್ನು ಕೂಡ ಹಿಂಪಡೆದುಕೊಳ್ಳುವಂತೆ ಈಗಾಗಲೇ ಶಿಕ್ಷಣ ತಜ್ಞರು ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಆಗ್ರಹಿಸಿದ್ದಾರೆ ಬಟ್ ಇಲ್ಲಿ ಇರುವಂತ ವಿಚಾರ ಏನಪ್ಪಾ ಅಂತ ಕೇಳಿದ್ರೆ ಇರೋದು ಕೇವಲ ಕೆಲವೇ ಕೆಲವು ದಿನ ಈ ಒಂದು 29ನೇ ತಾರೀಕಿಗೆ ಶಿಕ್ಷಣ ಶಾಲೆ ಆರಂಭ ಆಗುತ್ತೆ ರಾಜ್ಯದಲ್ಲಿ ಸುಮಾರು 1 ಕೋಟಿಗೂ ಅಧಿಕ ಮಕ್ಕಳಿದ್ದಾರೆ ಅವರೆಲ್ಲರೂ ಕೂಡ ಈ ಒಂದು ಏನೋ ಪಠ್ಯವನ್ನೇ ಅವಲಂಬನೆ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಸಾಕಷ್ಟು ಪಠ್ಯ ಪ್ರಿಂಟ್ ಆಗಿದೆ ಇನ್ನು ಶಿಕ್ಷಣ ಇಲಾಖೆಯ ಮೂಲಗಳ ಪ್ರಕಾರ ಸಾಕಷ್ಟು ಪಠ್ಯ ಪುಸ್ತಕಗಳು ಆಲ್ರೆಡಿ ಪ್ರಿಂಟ್ ಆಗಿದೆ ಈ ಹಿಂದೆ ಇದ್ದಂತ ರೋಹಿತ್ ಚಕ್ರತೀರ್ಥ ಅವರ ನೇತೃತ್ವದ ಸಮಿತಿ ರೆಡಿ ಮಾಡಿರುವಂತ ಪಠ್ಯಪುಸ್ತಕದ ಆಧಾರದ ಮೇಲೆ ಪಠ್ಯಪುಸ್ತಕ ರೆಡಿ ಆಗಿರುವಂತದ್ದು ಬಟ್ ಈಗ ಏಕಾಏಕಿ ಶಿಕ್ಷಣ ತಜ್ಞರು ಬಂದು ಹೊಸ ಸರ್ಕಾರ ರಚನೆ ಆಗಿದೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಮನವಿಯನ್ನ ಸಲ್ಲಿಸ್ತಾ ಇರೋದು ಮಕ್ಕಳ ಏನೋ ಮಕ್ಕಳಿಗೋಸ್ಕರ ಮಕ್ಕಳ ಶೈಕ್ಷಣಿಕ ಜೀವನಕ್ಕೋಸ್ಕರ ಮಕ್ಕಳ ಶೈಕ್ಷಣಿಕ ಜೀವನದ ಗುಣಮಟ್ಟ ಇನ್ನೂ ಸುಧಾರಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಈ ಹಿಂದೆ ಇರುವಂತ ರೋಹಿತ್ ಚಕ್ರತೀರ್ಥ ರೆಡಿ ಮಾಡಿರುವಂತ ಪಠ್ಯಪುಸ್ತಕವನ್ನ ಕೈಬಿಡಬೇಕು ಅದರ ಜೊತೆ ಜೊತೆಗೆ ಈ ಹಿಂದೆ ಅದಕ್ಕೂ ಹಿಂದೆ ಇದ್ದಂತಹ ಬರಗೂರು ರಾಮಚಂದ್ರಪ್ಪ ಅವರ ಸಮಿತಿ ರಚನೆ ಮಾಡಿರುವಂತಹ ಪಠ್ಯಪುಸ್ತಕದ ಅಂಶವನ್ನ ಮತ್ತೆ ಮಕ್ಕಳಿಗೆ ರೀ ಹೇಳಿಕೊಡಬೇಕು ಸಾಧ್ಯ ಆದ್ರೆ ಈ ವರ್ಷ ಸಾಧ್ಯ ಆಗದೇ ಇದ್ರೆ ಮುಂದಿನ ವರ್ಷ ಕಂಪ್ಲೀಟ್ ಆಗಿ ಅಂದ್ರೆ ಪೂರ್ತಿ ರೋಹಿತ್ ಚಕ್ರತೀರ್ಥ ಸಮಿತಿ ರೆಡಿ ಮಾಡಿರುವಂತ ಪೂರ್ತಿ ಪಠ್ಯಪುಸ್ತಕವನ್ನ ಚೇಂಜ್ ಮಾಡಬೇಕು ಅದರಿಂದ ಯಾವುದೇ ರೀತಿಯಾಗಿ ಮಕ್ಕಳಿಗೆ ಲಾಭ ಇಲ್ಲ ಅನ್ನುವಂತ ವಿಚಾರವನ್ನ ಉಲ್ಲೇಖ ಮಾಡಿ ಈಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಕೂಡ ನಿನ್ನೆ ರಿಯಾಕ್ಟ್ ಮಾಡಿದ್ರು ಏನಂತ ಹೇಳಿದ್ರೆ ಈ ವಿಚಾರದ ಬಗ್ಗೆ ಅಂದ್ರೆ ಪರ್ಟಿಕ್ಯುಲರ್ ಈ ಪಠ್ಯಪುಸ್ತಕ ಪರಿಷ್ಕರಣೆಯ ಬಗ್ಗೆ ಸಚಿವ ಸಂಪುಟದಲ್ಲಿ ಡಿಸ್ಕಷನ್ ಮಾಡಿ ಆಮೇಲೆ ತೀರ್ಮಾನವನ್ನ ಕೈಗೊಳ್ಳುತ್ತೀನಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ ಶಾಲೆ ಆರಂಭ ಆಗಲಿಕ್ಕೆ ಕೆಲವೇ ದಿನ ಇದೆ ಶಾಲೆ ಆರಂಭ ಆಗುವಂತ ಹೊತ್ತಲ್ಲೇ ಈ ರೀತಿಯ ವಿವಾದ ಆರಂಭ ಆಗಿರುವಂತದ್ದು ಮುಂದೆ ಮಕ್ಕಳ ಮೇಲೆ ಯಾವ ರೀತಿಯಾಗಿ ಪ್ರತಿಕೂಲ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿರುವಂತದ್ದು ನಾಗೇಂದ್ರ ಓಕೆ ಥ್ಯಾಂಕ್ ಯು ಪ್ರಗತಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ